ನಿಸರ್ಗಧಾಮದ ಮಡಿಲಲ್ಲಿ ಇನ್ನೊಂದು ಪ್ರಭೇದ ಮರದ ಪ್ರಭೇದವನ್ನು ನಾನು ನಿಮ್ಮ ಮುಂದೆ ಪರಿಚಯಿಸಿಕೊಳ್ಳಲಿಕ್ಕೆ ಇಚ್ಛಿಸುತ್ತೇನೆ ಈ ಒಂದು ಪ್ರಭೇದವನ್ನು ನಾವು ಕಡಗೋಲು ಮರ ಅಂತ ಹೇಳಿ ಕರೀತೇವೆ ಬಹುಶಃ ಪುರಾಣಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಅವಲೋಕಿಸುತ್ತಾ ಅಧ್ಯಯನ ಮಾಡುತ್ತಾ ಹೋದಾಗ ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ವಿಶಿಷ್ಟವಾದ ಬದುಕಿನ ಸ್ವರೂಪವನ್ನು ಕೊಟ್ಟಂತಹ ಶ್ರೀಕೃಷ್ಣನ ಅವತಾರದಲ್ಲಿ ಬರ್ತಕ್ಕಂತಹ ಒಂದು ಕಲ್ಪನೆಗಳು ಮುದ್ದು ಕೃಷ್ಣ ಹೇಳಿ ನಾವು ಕರೀತೇವೆ ಧಾರ್ಮಿಕ ವಿಚಾರದಲ್ಲೂ ಕೂಡ ಆ ಮುದ್ದು ಕೃಷ್ಣನ ಕೈಯಲ್ಲಿ ಒಂದು ಕಡಗೋಲಿತ್ತು ತಾಯಿಯಿಂದ ಕಸಿಕೊಳ್ಳುತ್ತಾನೆ ಕಡಗೋಲು ತಾಯಿ ಕಡದಂತಹ ಬೆಣ್ಣೆಯನ್ನೇ ಮುಕ್ಕಳಿಸಿ ಬಿಡುತ್ತಾನೆ ಅಥವಾ ತಿಂದು ಬಿಡುತ್ತಾನೆ ತಾಯಿ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ ಹೋದಾಗ ಆ ಕಡಗೋಲನ್ನು ಕೃಷ್ಣ ಕಸ್ಕೊಳ್ತಾನೆ ಕೈಯಲ್ಲಿ ಖುಷಿ ಪಡ್ತಾನೆ ಕೈಯಲ್ಲಿ ಅದನ್ನು ತಿರುಗಿಸಿ ಇದು ಮಾಡಿ ಆ ಕಡಗೋಲಿನ ಒಂದು ವಿಶಿಷ್ಟವಾದಂತಹ ಪ್ರಭೇದ ಇದನ್ನು ಕಡಗೋಲು ಮರ ಅಂತೇಳಿ ನಾವು ಕರೀತೇವೆ ಅಥವಾ ಕಾಡ ಕಣುಗಲು ಹೇಳಿ ಕರೀತಾರೆ ನಮ್ಮ ಬುಡಕಟ್ಟು ಜನಾಂಗದವರು ಇದನ್ನು ಕಾಡು ಕಣುಗಲ ಮರ ಅಂತೇಳಿ ಕರೀತಾರೆ ಹಾಗೇನೆ ಇದರಲ್ಲಿ ಇನ್ನೊಂದು ಊರು ಕಣಗಲು ಮರ ಹೇಳಿ ಬರುತ್ತೆ ಅದನ್ನು ಪರಿಚಯಿಸಿದ್ದೇನೆ ತಮಗೆ ಈ ಮದುವೆಯ ಸಮಯದಲ್ಲಿ ಹೂವುಗಳನ್ನು ಕಟ್ಟಿ ಮಾಲೆಯನ್ನು ಧರಿಸ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅದೇ ರೀತಿ ಇದು ಮಾಲೆ ಕಟ್ಟುವಂತಹದ್ದಲ್ಲ ಇದನ್ನು ಸಾಮಾನ್ಯವಾಗಿ ಮೊಸರನ್ನು ಕಡಿಲಿಕ್ಕೆ ಬಳಸುವಂತಹ ಕಡಗೋಲಾಗಿ ಬಳಸ್ತಾರೆ ಅದಲ್ಲದೆ ಇದರ ಎಲೆ ಮತ್ತು ಅದರಲ್ಲಿ ಬರುವಂತಹ ಏನು ನಾವು ಚಕ್ಕೆ ಹೇಳಿ ಕರಿತೇವೆ ತೊಗಟು ಹೇಳ್ತೇವೆ ಆ ತೊಗಟನ್ನು ಸಾಮಾನ್ಯವಾಗಿ ಮನುಷ್ಯನ ಶಾರೀರಿಕ ವ್ಯವಸ್ಥೆಗೆ ಹಲ್ಲು ನೋವು ಇರಬಹುದು ಚರ್ಮ ರೋಗಗಳಿರ್ಬೋದು ಇದಕ್ಕೆ ಬಳಸಬಹುದು ಆ ಚಕ್ಕೆಯನ್ನು ಕಲ್ಲಿನಿಂದನೇ ನಾವು ಅದನ್ನು ಚಿವುಟಿ ತೆಗಿಬೇಕು ಅದಕ್ಕೆ ಯಾವುದೋ ಕತ್ತಿಯೋ ಯಾವುದನ್ನು ಬಳಸಬಾರದು ಬಳಸದೆ ನೇರವಾಗಿ ಅದನ್ನು ನಾವು ಬಳಸಿಕೊಂಡಾಗ ಈ ಹಲ್ಲಿನ ನೋವಿಗೂ ಸಹ ಬರ್ತದೆ ಆದರೆ ಒಂದು ಮಾತನ್ನು ನಿಮ್ಮ ಮುಂದೆ ನಾನು ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನುಭವ ಇರತಕ್ಕಂತಹ ಅಂದರೆ ಗಿಡಮೂಲಿಕಾ ಸಸ್ಯಗಳು ಪ್ರಭೇದಗಳ ಬಗ್ಗೆ ಪ್ರಾಜ್ಞರಾಗಿರ್ತಕ್ಕಂಥವರಿಂದ ನೀವು ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಇದನ್ನು ಬಳಕೆ ಮಾಡ್ತಕ್ಕಂತಹದ್ದು ಯೋಗ್ಯವಾಗಿರ್ತಕ್ಕಂತಹದ್ದು ನೋಡಿ ಈ ಎಲೆಯನ್ನು ಸಹ ಕ್ರೀಮು ಮಾಡಿ ನೀವು ಲೇಪನ ಮಾಡಬಹುದು ಇದರಲ್ಲಿ ಒಂದು ರೀತಿಯ ಹಾಲು ಬರ್ತದೆ ನೋಡಿ ಇಲ್ಲಿ ಎಲೆಯಲ್ಲೂ ಸಹ ಹಾಲನ್ನು ನೋಡ್ತಾ ಇದ್ದೀರಿ ಅದರ ಜೊತೆಯಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲೂ ಸಹ ಹಾಲು ಬಂದಿದೆ ಈ ಹಾಲನ್ನು ಚರ್ಮ ರೋಗಗಳಿಗೂ ಸಹ ಬಳಸಬಹುದು ತದ್ದು ಹೇಳ್ತೇವೆ ಕೈಯಲ್ಲಿ ಒಂದು ಥರದಲ್ಲಿ ಅದು ಚರ್ಮ ರೋಗಕ್ಕೆ ಅಂಟಿಕೊಂಡದ್ದು ತುಂಬ ತುರಿಕೆ ಬರ್ತದೆ ಒಂಥರ ಅದರಲ್ಲಿ ಪುಡಿ ಪುಡಿ ಉದುರುತ್ತದೆ ಪಪ್ಪರಕಗಳು ಅಂತ ಹೇಳ್ತಾರೆ ನಮ್ಮಲ್ಲಿ ಮಲ್ನಾಡಲ್ಲಿ ಆ ಒಂದು ಜಾತಿಯ ಚರ್ಮ ರೋಗಕ್ಕೆ ಈ ಹಾಲನ್ನು ಬಳಸಬೇಕು ಬಳಸುವ ವಿಧಾನಗಳು ಗೊತ್ತಿರಬೇಕು ಹಾಗಾಗಿ ಈ ಒಂದು ಕಡಗೋಲಿನ ಮರ ಒಂದು ವಿಶಿಷ್ಟವಾಗಿರುವಂಥ ಮರ ನೋಡಿ ಇಲ್ಲಿ ಕಾಯನ್ನು ನೋಡಿದ್ದೀರಿ ಇಲ್ಲಿ ನೋಡ್ಕೊಳ್ಳಿ ಇದು ಕಾಯನ್ನು ಬಿಟ್ಟಿದೆ ನೋಡಿ ಈ ಕಾಯನ್ನು ನೋಡ್ತಾ ಇದ್ದೀರಿ ನೋಡಿ ವಿಶೇಷವಾಗಿ ಇದೆ ಒಂಥರ ಅಂಜೂರದ ರೀತಿಯಲ್ಲಿ ಗೊಂಚಲಾಗಿರುವಂತಹ ಕಾಯಿ ಈ ಕಾಯೂ ಸಹ ಇದು ಆಯುರ್ವೇದ ಗುಣವುಳ್ಳದ್ದು ಹಾಗಾಗಿ ಇಂತಹ ವೃಕ್ಷಾದಿಗಳನ್ನು ನಾವು ಕಾಪಾಡಬೇಕಿದೆ ಇವತ್ತು ಜಗತ್ತಿನಲ್ಲಿ ಅದರಲ್ಲೂ ಈ ಭರತಖಂಡ ಹೇಳ್ತಕ್ಕಂಥದ್ದು ವಿಶ್ವದಲ್ಲೇ ಒಂದು ವಿಶಿಷ್ಟವಾದಂತಹ ಗಿಡಮೂಲಕ ಪ್ರಭೇದಗಳಿಂದ ಕೂಡಲ್ಪಟ್ಟಂತಹ ದೇಶ ಹೇಳಿ ಕರೆದಿದ್ದಾರೆ ಉದಾಹರಣೆಗೆ ನಿಮಗೆ ಕೊಡಬೇಕು ಕೊಡಚಾದ್ರಿಯನ್ನು ನಾವು ಹೇಳ್ತೇವೆ ರಾಮಾಯಣದ ಕಾಲದಲ್ಲಿ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಹನುಮಂತ ಸಂಜೀವಿನಿ ಪರ್ವತವನ್ನು ಎತ್ತುಕೊಂಡು ಬರ್ತಾನೆ ಅದರ ಒಂದು ಭಾಗ ಕಳಚಿ ಬೀಳ್ತದೆ ಆ ಕಳಚಿ ಬಿದ್ದಂತಹ ಪ್ರದೇಶವೆಲ್ಲವೂ ಸಹ ಸಂಜೀವಿನಿ ಸಸ್ಯವಾಗಿದೆ ಈ ಒಂದು ಪ್ರದೇಶವನ್ನು ಪ್ರದೇಶದಲ್ಲಿ ಸುಮಾರು 6,500 ಹೆಚ್ಚು ಪ್ರಭೇದವುಳ್ಳ ಗಿಡಮೂಲಿಕ ಸಸ್ಯಗಳು ಬರ್ತದೆ ನೀವು ಕೇಳಬಹುದು ಮಂಜಣ್ಣ ನೀವು ಹೇಳ್ತಾ ಇದ್ದೀರಿ ಇಲ್ಲಿ 6,500 ಪ್ರಭೇದದ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಿ ಕೇಳಬಹುದು ಇವತ್ತು ಎಷ್ಟೋ ನಶಿಸಿ ಹೋಗಿದ್ದಾವೆ ಒಂದಷ್ಟಿದೆ ಆ ಒಂದಿಷ್ಟಿರೋದನ್ನು ಇವತ್ತು ನಿಮ್ಮ ಗಮನಕ್ಕೆ ತರುವಂತಹ ಕೆಲಸ ಅಥವಾ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ನಾನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಅದರಲ್ಲಿ ಎಷ್ಟು ಸರಿ ಇದೆಯೋ ಎಷ್ಟು ತಪ್ಪಿದೆಯೋ ಅದು ಮುಖ್ಯ ಅಲ್ಲ ನಿಸರ್ಗದ ಮಧ್ಯದಲ್ಲಿ ಬಂದದ್ದು ಮನುಷ್ಯನಿಗೆ ಉಪಯುಕ್ತವಾಗಿದ್ದು ಅಂದರೆ ಉಂಗುಷ್ಟದಿಂದ ಶಿರಸ್ತ್ರಾಣದ ದೇಹವನ್ನು ಸ್ವಚ್ಛಗೊಳಿಸುವಲ್ಲಿ ಅಲ್ಲಿ ಬರುವಂತಹ ಕಾಯಿಲೆಗಳಿರ್ಬೋದು
ಅಥವಾ ಸಂಬಂಧಪಟ್ಟಂತಹ ರೋಗ ರುಜಿನಗಳಿರಬಹುದು ಅದನ್ನ ಸಂಪೂರ್ಣವಾಗಿ ಅದು ಹಿಡಿತಕ್ಕೆ ಸಾಧಿಸುವಲ್ಲಿ ಈ ಒಂದು ಗಿಡಮೂಲಿಕಾ ಸಸ್ಯಗಳ ಪಾತ್ರ ವಿಶೇಷವಾಗಿದ್ದು ಅಷ್ಟೇ ಅಲ್ಲ ಈ ಗಿಡಗಳು ಎಲ್ಲಿ ನಾವು ಬೆಳೆಸುತ್ತೇವೆ ಅದರಿಂದ ಬರತಕ್ಕಂತಹ ಶುದ್ಧವಾದ ಗಾಳಿ ಒಂದು ಶುದ್ಧವಾದಂತಹ ಅದರ ಒಂದು ಪವಿತ್ರವಾದ ಎಲೆಗಳು ಅದನ್ನ ಬಳಸಿ ಗೊಬ್ಬರ ಮಾಡುವ ಮೂಲಕ ಅದರ ಗಾಳಿಯನ್ನು ಸೇವಿಸುವ ಮೂಲಕ ಮತ್ತೆ ಅದರ ಪಕ್ಕದಲ್ಲೇ ನಾವು ಹವವನ್ನು ತಗಲುವ ಮೂಲಕ ನಡೆದಾಡುವ ಮೂಲಕ ಶಾರೀರಿಕ ಶುದ್ಧೀಕರಣವೂ ಸಹ ಆಗುತ್ತದೆ ಹೇಳೋದನ್ನ ಹೇಳುತ್ತಾ ಇಲ್ಲಿಂದ ನಿಸರ್ಗದ ಮಡಿಲಲ್ಲಿರುವ ಇನ್ನೊಂದು ಗಿಡ ಮೂಲಕ ಎತ್ತ ನಾವು ವಿರಮಿಸುತ್ತೇವೆ ಹೋಗುತ್ತೇವೆ ಎಲ್ಲರಿಗೂ ನಮಸ್ಕಾರ.